ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2007 ತೆರೆ ಕಂಡ ಡೆಡ್ ಸೈಲೆನ್ಸ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವಿನ್ನೂ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಇಂಟ್ರೋ ಸೀನ್ನಲ್ಲಿ ನಾವು ಕೈಗೊಂಬೆಗಳನ್ನು ತಯಾರು ಮಾಡುತ್ತಿರುವ ಕೆಲವು ಸೀನ್ಗಳನ್ನು ನೋಡ್ತೀವಿ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಜೇಮಿ ಹಾಗೂ ಲೀಸಾ ಎಂಬ ಕಪಲ್ಸ್ ಪರಿಚಯವಾಗ್ತಾರೆ. ಹೇಗೆ ಅವರು ತಮ್ಮ ಮನೆಯಲ್ಲಿರಬೇಕಾದರೆ ಅವರ ಮನೆಗೆ ಯಾರೋ ಒಂದು ಪಾರ್ಸಲ್ ಅನ್ನು ಕಳಿಸುತ್ತಾರೆ, ಆದರೆ ಆ ಪಾರ್ಸಲ್ ಯಾರು ಕಳಿಸಿದ್ದಾರೆ ಎಂದು ಅವರಿಗೆ ತಿಳಿಯುವುದಿಲ್ಲ. ಆಗ ಅದನ್ನು ಓಪನ್ ಮಾಡಿದ ಅವರಿಗೆ ಒಂದು ಗೊಂಬೆ ಕಾಣುತ್ತದೆ. ಆ ಗೊಂಬೆಯನ್ನು ಕಂಟ್ರೋಲ್ ಮಾಡಬಹುದು ಎಂದು ತಿಳಿದಿದ್ದ ಲೀಸಾ ಅದನ್ನು ನೋಡಿ ಖುಷಿಯಾಗ್ತಾಳೆ. ಆಗ ಜೇಮಿ ಊಟ ತೆಗೆದುಕೊಂಡು ಬರುವೆ ಎಂದು ರೆಸ್ಟೋರೆಂಟ್ಗೆ ಹೋಗುತ್ತಾನೆ. ಇತ್ತ ಮನೆಯಲ್ಲಿದ್ದ ಲೀಸಾ ಆ ಗೊಂಬೆಯನ್ನು ಬೆಡ್ನ ಮೇಲೆ ಮಲಗಿಸಿ ವಿಂಡೋದ ಬಳಿ ಬಂದಾಗ ಆ ಗೊಂಬೆ ತನ್ನನ್ನೇ ನೋಡುವಂತೆ ತಿರುಗಿರುವುದನ್ನು ಕಂಡು ಸ್ವಲ್ಪ ಮಟ್ಟಿಗೆ ಗಾಬರಿಯಾಗ್ತಾಳೆ. ಆಗ ಲೀಸಾ ಅದರ ಮೇಲೆ ಒಂದು ಬಟ್ಟೆ ಹಾಕಿ ರೂಮ್ನಿಂದ ಹೊರಬರ್ತಾಳೆ. ಬಂದ ಕೂಡಲೇ ಇಡೀ ಮನೆ ಒಂದು ಕ್ಷಣ ನಿಶಬ್ದವಾಗಿ ಹೋಗುತ್ತದೆ. ಆಗ ಲೀಸಾಗೆ ಭಯವಾಗಲು ಶುರುವಾದಾಗ ಅವಳಿಗೆ ರೂಮ್ನಿಂದ ಮಗು ನಗುತ್ತಿರುವ ಶಬ್ದ ಕೇಳುತ್ತದೆ. ಆಗ ಅತಿಯಾಗಿ ಹೆದರಿದ ಲೀಸಾ ಈ ನಗು ಆ ಗೊಂಬೆಯಿಂದಲೇ ಬರುತ್ತಿರುವುದು ಎಂದು ಅದರ ಬಳಿ ಭಯದಿಂದಲೇ ಹೋಗುತ್ತಾಳೆ. ಆಗ ಅವಳ ಮೇಲೆಯೇ ಬಟ್ಟೆ ಹಾಕಿದ ಯಾವುದೋ ಅನ್ಸೀನ್ ಎಂಟಿಟಿ ಲೀಸಾ ಮೇಲೆ ಅಟ್ಯಾಕ್ ಮಾಡುತ್ತದೆ. ಅದರಿಂದ ಲೀಸಾ ಬ್ಲಡ್ ವಾಮಿಟ್ ಮಾಡಿಕೊಳ್ತಾಳೆ. ಆಗ ಲೀಸಾ ಜೋರಾಗಿ ಕಿರುಚಿದ ಕೂಡಲೇ ಅವಳನ್ನು ಆ ಎಂಟಿಟಿ ತನ್ನ ಬಳಿ ಎಳೆದುಕೊಂಡು ಬಿಡುತ್ತದೆ. ಇತ್ತ ಜೇಮಿ ಊಟ ತೆಗೆದುಕೊಂಡು ಮನೆಗೆ ಬರ್ತಾನೆ. ಬಂದು ನೋಡಿದರೆ ಅವನಿಗೆ ಮನೆಯಲ್ಲಿರುವ ಬ್ಲಡ್ ಕಾಣುತ್ತದೆ. ಆಗ ಗಾಬರಿಯಾದ ಜೇಮಿ ಲೀಸಾ ಎಂದು ಕೂಗಾಡಿದಾಗ ಲೀಸಾಳ ಧ್ವನಿ ಕೇಳುತ್ತದೆ. ಅದೇನೆಂದರೆ, ಜೇಮಿ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕೆಂದುಕೊಂಡಿದ್ದೀನಿ ಎಂದು ರೂಮ್ನಿಂದ ಕೂಗುತ್ತಾಳೆ. ಆಗ ಜೇಮಿ ರೂಮ್ಗೆ ಹೋದಾಗ ಗೊಂಬೆಯ ಮೇಲೆ ಹಾಕಿದ್ದ ಬಟ್ಟೆ ಕಾಣುತ್ತದೆ. ಆಗ ಜೇಮಿ ಗಾಬರಿಯಿಂದಲೇ ಅದನ್ನು ತೆಗೆದಾಗ ಭೀಕರವಾಗಿರುವ ಲೀಸಾಳ ಶವ ಕಂಡು ಭಯಭೀತನಾಗ್ತಾನೆ. ಸ್ನೇಹಿತರೆ, ಲೀಸಾಳ ಬಾಯಿ ಗೊಂಬೆಗಳ ಹೊಡೆದು ಹೋಗಿರುವ ಬಾಯಿಯ ರೀತಿಯೇ ಛಿದ್ರವಾಗಿರುತ್ತದೆ. ಹಾಗೂ ಅವಳ ನಾಲಿಗೆಯನ್ನು ಪೂರ್ತಿಯಾಗಿ ಕಿತ್ತು ಯಾರು ಕೊಂದು ಹಾಕಿದ್ದಾರೆ ಎಂದು ತಿಳಿಯುತ್ತದೆ. ಹಾಗೆಯೇ ಜೇಮಿಗೆ ಆ ರೂಮ್ನಲ್ಲಿರುವ ಆ ಗೊಂಬೆ ಕಾಣುತ್ತದೆ. ನಂತರ ಬಂದ ಪೊಲೀಸರು ಎಲ್ಲಾ ತರಹದ ವಿಚಾರಣೆ ಮಾಡಿ ಜೇಮಿಯನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಹಾಗೂ ಇಂತಹ ಕೊಲೆಯನ್ನು ನಾವೆಂದು ನೋಡಿಯೇ ಇಲ್ಲ ಎಂದು ಮಾತನಾಡಿಕೊಳ್ತಾರೆ. ಈ ಕೇಸನ್ನು ಹ್ಯಾಂಡಲ್ ಮಾಡಲು ಡಿಟೆಕ್ಟಿವ್ ಆದ ಲಿಪ್ಟನ್ ಎಂಬ ವ್ಯಕ್ತಿಯನ್ನು ನೇಮಿಸುತ್ತಾರೆ. ಆಗ ಜೇಮಿಯ ಬಳಿ ಬಂದ ಲಿಪ್ಟನ್ ಅವನ ಜೊತೆ ಮಾತನಾಡುತ್ತಾ ನಿನ್ನ ಹೆಂಡತಿಯನ್ನು ನೀನೇ ಕೊಲೆ ಮಾಡಿರುವೆ ಎಂಬಂತೆ ಮಾತನಾಡ್ತಾನೆ. ಹಾಗೆಯೇ ಜೇಮಿಯೇ ಕೊಲೆ ಮಾಡಿದ್ದಾನೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲವೆಂದು ಅವನನ್ನು ಕಳಿಸುತ್ತಾರೆ. ಆಗಿನಿಂದ ಜೇಮಿ ತನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದರು ಎಂದು ತಿಳಿದುಕೊಳ್ಳಲು ಮುಂದಾಗುತ್ತಾನೆ. ನಂತರ ಮನೆಗೆ ಬಂದ ಜೇಮಿ ಆ ಗೊಂಬೆಯನ್ನು ತೆಗೆದುಕೊಳ್ತಾನೆ. ಹಾಗೆಯೇ ಆ ಪಾರ್ಸಲ್ ಬಂದ ಬಾಕ್ಸ್ ಅನ್ನು ಚೆಕ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ಮೇರಿ ಶಾ ಆ್ಯಂಡ್ ಬಿಲ್ಲಿ ಎಂಬ ಒಂದು ಶೋನ ಹೆಸರು ಕಾಣುತ್ತದೆ. ಈ ಶೋ ನಮ್ಮ ಹೋಮ್ ಟೌನ್ನಲ್ಲಿ ನಡೆಯುತ್ತಿತ್ತು ಎಂದು ತಿಳಿದಿದ್ದ ಜೇಮಿ ಆ ಗೊಂಬೆಯನ್ನು ತೆಗೆದುಕೊಂಡು ತನ್ನ ಹೋಮ್ ಟೌನ್ಗೆ ಹೋಗ್ತಾನೆ. ಆ ಟೌನ್ ಅತಿ ನಿಶಬ್ದದಿಂದಲೇ ಕೂಡಿರುತ್ತದೆ. ಹೇಗೆ ಜೇಮಿ ತನ್ನ ತಂದೆಯ ಬಳಿ ಹೋಗ್ತಾನೆ. ಸ್ನೇಹಿತರೆ, ಕಾರಣಾಂತರಗಳಿಂದ ಜೇಮಿ ಹಾಗೂ ಅವನ ತಂದೆ ಮಾತನಾಡದೆ ಜೊತೆಯಲ್ಲಿರುವುದಿಲ್ಲ. ಹೀಗೆ ಜೇಮಿ ಮನೆಯ ಬಳಿ ಹೋದಾಗ ಜೇಮಿಯನ್ನು ಅವನ ಸ್ಟೆಪ್ ಮದರ್ರಾದ ಏಲಾ ಎನ್ನುವವಳು ಮನೆಯ ಒಳಗೆ ಖುಷಿಯಿಂದ ಬರಮಾಡಿಕೊಳ್ತಾಳೆ. ಹೀಗೆ ಜೇಮಿ ತನ್ನ ತಂದೆಯ ಬಳಿ ಹೋದಾಗ ಗೊತ್ತಾಗುತ್ತದೆ ತನ್ನ ತಂದೆಗೆ ಸ್ಟ್ರೋಕ್ ಆಗಿ ನಡೆದಾಡುವ ಸ್ಥಿತಿಯಲ್ಲಿಲ್ಲ ಎಂದು. ಆಗ ಜೇಮಿ ಮೇರಿಶಾ ಎಂದರೆ ಯಾರು, ಅವರ ಬಗ್ಗೆ ನಿಮಗೇನಾದರೂ ತಿಳಿದಿದ್ದರೆ ಹೇಳಿ ಎಂದು ಕೇಳ್ತಾನೆ. ಆದರೆ ಅವನ ತಂದೆ ಸರಿಯಾಗಿ ಉತ್ತರ ಕೊಡದ ಕಾರಣ ಜೇಮಿ ಅಲ್ಲಿಂದ ಹೋಗಲು ಮುಂದಾಗ್ತಾನೆ. ಆಗ ಅವನನ್ನು ತಡೆದ ಏಲಾ ಇಲ್ಲಿಯೇ ಸ್ಟೇ ಮಾಡಲು ಹೇಳ್ತಾಳೆ.
ಆದರೆ ಜಿಮ್ಮಿ ಅಲ್ಲಿರದೆ ಹೊರಬಂದು ಅದೇ ಊರಿನ ಒಂದು ಲಾಡ್ಜ್ನಲ್ಲಿ ರೂಮ್ ಅನ್ನು ಬುಕ್ ಮಾಡುತ್ತಾನೆ ನಂತರ ಜಿಮ್ಮಿ ಅದೇ ಊರಿನ ಮಾರ್ಟಿಷಿಯನ್ ಆದ ಹೆಂದ್ರಿ ಎನ್ನುವವನ ಬಳಿ ಹೋಗ್ತಾನೆ ಸ್ನೇಹಿತರೆ ಮಾರ್ಟಿಷಿಯನ್ ಎಂದರೆ ಶವ ಪರೀಕ್ಷೆ ಮಾಡುವವರು ಹಾಗೂ ಶವವನ್ನು ಫಿನರಲ್ಗಾಗಿ ರೆಡಿ ಮಾಡುವವರು ಆಗ ಜಿಮ್ಮಿ ಲೀಸಾಳ ಶವ ಯಾವಾಗ ಬರುತ್ತದೆ ಎಂದು ತಿಳಿದುಕೊಂಡು ಲೀಸಾಳ ಶವ ಪರೀಕ್ಷೆಯ ಫಾರ್ಮ್ ಅನ್ನು ಫಿಲ್ ಅಪ್ ಮಾಡುತ್ತಾನೆ ನಂತರ ಜಿಮ್ಮಿ ತನ್ನ ರೂಮ್ಗೆ ಹೋಗಿ ಮಲಗಿಕೊಳ್ಳುತ್ತಾನೆ ಹಾಗೆಯೇ ನಮಗೆ ಅದೇ ರೂಮ್ನಲ್ಲಿರುವ ಆ ಗೊಂಬೆ ಕಾಣುತ್ತದೆ ಆಗ ಅದು ಕಣ್ಣು ತಿರುಗಿಸಿ ಮಲಗಿರುವ ಜೇಮಿಯನ್ನು ನೋಡುತ್ತದೆ ಆಗ ಜೇಮಿಗೆ ಆ ಗೊಂಬೆ ಕಣ್ಣ ಮುಂದೆ ಬಂದಂತಾಗಿ ಅವನಿಗೆ ಅದೇ ರೂಮ್ನಲ್ಲಿ ಒಂದು ಭಯಾನಕ ಮಹಿಳೆಯ ಗೋಸ್ಟ್ ಕಾಣುತ್ತದೆ ಇತ್ತ ಹೆನ್ರಿಯ ಬಳಿಗೆ ಲೀಸಾಳ ಶವವನ್ನು ತಂದುಕೊಡ್ತಾರೆ ಲೀಸಾ ಸತ್ತಿರುವ ಸ್ಥಿತಿ ನೋಡಿದ ಹೆನ್ರಿ ಅತಿಯಾಗಿ ಗಾಬರಿಯಾಗಿ ಅದರ ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ತಾನೆ ಅಂದರೆ ಲೀಸಾಳ ಸಾವಿನ ಬಗ್ಗೆ ಹೆನ್ರಿಗೆ ಏನಾದರೂ ತಿಳಿದಿರಬೇಕು ಎಂದು ನಮಗೆ ಅನ್ನಿಸುತ್ತದೆ ಮರುದಿನ ಲೀಸಾಳ ಫಿನರಲ್ ನಡೆಯುತ್ತದೆ ಈ ಸಮಯದಲ್ಲಿ ಜೇಮಿಗೆ ಒಬ್ಬಳು ಮಹಿಳೆ ಕಂಡಂತಾಗಿ ಅವಳ ಹಿಂದೆ ಹೋಗಲು ನೋಡ್ತಾನೆ ಆಗ ಅವನ ಬಳಿ ಮಾರ್ಟಿಷಿಯನ್ ಹೆನ್ರಿಯ ಹೆಂಡತಿಯಾದ ಮ್ಯಾರಿಯಲ್ ಎನ್ನುವವಳು ಬರ್ತಾಳೆ ಸ್ನೇಹಿತರೆ ಈಕೆಗೆ ಬುದ್ಧಿ ಸರಿಯಿರುವುದಿಲ್ಲ ಆಗ ಮ್ಯಾರಿಯಲ್ ನಿನ್ನ ಹೆಂಡತಿಯನ್ನು ಅವಳು ಹೇಗೆ ಕೊಂದಳು ಎಂದು ಕೇಳ್ತಾಳೆ ಈ ಮಾತನ್ನು ಕೇಳಿದ ಜೇಮಿ ಯಾರು ಅವಳು ಎಂದು ಕೇಳಿದಾಗ ಮ್ಯಾರಿ ಶಾ ಎಂದು ಹೇಳ್ತಾಳೆ ಆಗ ಬಂದ ಹೆನ್ರಿ ಅವಳನ್ನು ಕರೆದುಕೊಂಡು ಹೋಗುವಾಗ ಮ್ಯಾರಿಯಲ್ ಜೇಮಿಗೆ ಆ ಗೊಂಬೆಯನ್ನು ಹೋತು ಹಾಕು ಎಂದು ಹೇಳ್ತಾಳೆ ಆಗ ಜೇಮಿಗೆ ಅಲ್ಲಿಯೇ ಮ್ಯಾರಿ ಶಾಳ ಸಮಾಧಿ ಕಾಣುತ್ತದೆ ಆಗ ಅವನಂದುಕೊಳ್ತಾನೆ ಈ ಮ್ಯಾರಿ ಶಾ ಯಾರು ಇವಳೇಕೆ ನನ್ನ ಹೆಂಡತಿಯನ್ನು ಕೊಂದಳು ಈ ಮ್ಯಾರಿಯಲ್ಗೆ ಮ್ಯಾರಿ ಶಾ ಬಗ್ಗೆ ಏನು ತಿಳಿದಿರಬೇಕು ಎಂದು ಯೋಚನೆ ಮಾಡ್ತಾನೆ ನಂತರ ರೂಮ್ಗೆ ಬಂದ ಜೇಮಿ ಆ ಗೊಂಬೆಯನ್ನು ತೆಗೆದುಕೊಳ್ತಾನೆ ಆಗ ಅವನಿಗೆ ಈ ಗೊಂಬೆಯ ಹೆಸರು ಬಿಲ್ಲಿ ಎಂದು ತಿಳಿಯುತ್ತದೆ ಆಗ ಜೇಮಿ ತಡ ಮಾಡದೆ ಅದನ್ನು ಹೂತಾಕಲು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ ಹೋದ ಅವನಿಗೆ ಮ್ಯಾರಿಷ ಸಮಾಧಿಯ ಸಮೀಪವೇ ಬಿಲ್ಲಿಯ ಗ್ರೇವ್ ಸ್ಟೋನ್ ಕಾಣುತ್ತದೆ ಆಗ ಜೇಮಿ ಅದನ್ನು ಅಗೆದಾಗ ಆ ಸಮಾಧಿ ಖಾಲಿಯಾಗಿರುವುದನ್ನು ಗಮನಿಸಿ ಅದನ್ನು ಅದರ ಒಳಗೆ ಹಾಕ್ತಾನೆ ಆಗ ಎಚ್ಚೆತ್ತುಕೊಂಡ ಬಿಲ್ಲಿ ಡಾಲ್ ಅವನ ಬಳಿ ತಿರುಗಿ ನೋಡುತ್ತದೆ ಆದರೂ ಹೆದರದ ಜೇಮಿ ಅದನ್ನು ಹೂತು ಹಾಕಿ ಕಾರ್ನ ಬಳಿ ಬರ್ತಾನೆ ಬಂದ ಕೂಡಲೇ ಅವನಿಗೆ ವಿಂಡೋದ ಬಳಿ ಬಂದ ಆ ಗೊಂಬೆ ಅವನಿಗೆ ಹೆದರಿಸುತ್ತದೆ ನಂತರ ಇಳಿದು ನೋಡಿದಾಗ ಅಲ್ಲೇನು ಇರುವುದಿಲ್ಲ ನಂತರ ರೂಮ್ಗೆ ಬಂದ ಜೇಮಿ ವಾಶ್ರೂಮ್ಗೆ ಹೋಗಿ ಬಂದ ಕೂಡಲೇ ಅವನಿಗೆ ಬಿಲ್ಲಿ ಕಂಡು ಹೆದರಿಕೊಳ್ತಾನೆ ಆಗ ಅವನಿಗೆ ತಿಳಿಯುತ್ತದೆ ಈ ಗೊಂಬೆಯನ್ನು ಲೆಪ್ಟನ್ನೇ ಅಗೆದು ತಂದಿದ್ದಾನೆ ಎಂದು ಆಗ ಲೆಪ್ಟನ್ ಜೇಮಿ ನಾನು ನಿನ್ನನ್ನು ಫಾಲೋ ಮಾಡುತ್ತಿರುವೆ ನೀನು ಸಾಕ್ಷಿಗಳನ್ನು ನಾಶ ಮಾಡಲು ನಾನು ಬಿಡುವುದಿಲ್ಲವೆಂದು ಹೇಳಿದಾಗ ಜೇಮಿ ಮ್ಯಾರಿ ಶಾಳ ಬಗ್ಗೆ ಹೇಳ್ತಾನೆ ಆದರೆ ಭೂತದ ಕಥೆಗಳನ್ನು ನಂಬದ ಲೆಪ್ಟನ್ ಅದನ್ನು ತನ್ನ ಜೊತೆಯೇ ತೆಗೆದುಕೊಂಡು ಹೋಗ್ತಾನೆ ಹಾಗೂ ಜೇಮಿ ಮೇಲೆ ಕಣ್ಣಿಡಬೇಕೆಂದು ಅವನ ರೂಮ್ನ ಪಕ್ಕದ ರೂಮ್ನಲ್ಲಿಯೇ ಲೆಪ್ಟನ್ ಸ್ಟೇ ಮಾಡ್ತಾನೆ ಮರುದಿನ ಲೆಪ್ಟನ್ ಕೆಲಸದ ಮೇಲೆ ಹೊರಗೋದ ಕೂಡಲೇ ಜೇಮಿ ಪುನಃ ಅವನ ರೂಮ್ನಿಂದ ಗೊಂಬೆಯನ್ನು ತೆಗೆದುಕೊಂಡು ಹೆನ್ರಿಯ ಬಳಿ ಹೋಗ್ತಾನೆ ಹೋದ ಕೂಡಲೇ ಆ ಗೊಂಬೆಯನ್ನು ನೋಡಿದ ಹೆನ್ರಿ ತುಂಬಾ ಗಾಬರಿಯಾದಾಗ ಯಾಕೆ ಇದನ್ನು ನೋಡಿ ಹೆದರಿಕೊಳ್ಳುತ್ತಿದ್ದೀರಾ ನನ್ನ ಹೆಂಡತಿಯನ್ನು ಯಾರು ಕೊಂದರು ಇದರ ಬಗ್ಗೆ ನಿಮಗೇನಾದರೂ ತಿಳಿದಿರಬೇಕು ಹೇಳಿ ಎಂದು ಹೇಳ್ತಾನೆ ಆಗ ಹೆನ್ರಿ ಅವನಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ ಅದೇನೆಂದರೆ ಹಲವಾರು ವರ್ಷಗಳ ಹಿಂದೆ ಈ ಗೊಂಬೆ ಮ್ಯಾರಿಷಾ ಎಂಬ ಮಹಿಳೆಗೆ ಸೇರಿತ್ತು ಆಕೆಗೆ ಮಕ್ಕಳಿರಲಿಲ್ಲ ಆದರೆ ಮಕ್ಕಳಿಗಿಂತ ಹೆಚ್ಚಾಗಿ ಇಂತಹ ಗೊಂಬೆಗಳನ್ನು ಇಷ್ಟಪಡುತ್ತಿದ್ದಳು ಹಾಗೂ ತಯಾರು ಮಾಡುತ್ತಿದ್ದಳು ಹೀಗೆ ಒಂದು ದಿನ ಥಿಯೇಟರ್ನಲ್ಲಿ ಮ್ಯಾರಿಷಾ ಬಿಲ್ಲಿಯ ಜೊತೆ ಒಂದು ಶೋ ಕೊಡ್ತಾಳೆ ಅದರಲ್ಲಿ ಮ್ಯಾರಿಷಾ ಗೊಂಬೆಯ ಕುತ್ತಿಗೆಯ ಒಳಗೆ ಕೈ ಹಾಕಿ ಗೊಂಬೆಯೇ ಮಾತನಾಡುವ ಹಾಗೆ ತಾನೇ ಮಾತನಾಡುತ್ತಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಾಗ ಅಲ್ಲಿಯೇ ಇದ್ದ ಮೈಕಲ್ ಆಶನ್ ಎಂಬ ಹುಡುಗ ಆ ಬಿಲ್ಲಿ ಗೊಂಬೆಯನ್ನು ಇದೊಂದು ಡಮ್ಮಿ ಡಾಲ್ ಎಂದು ಅವಮಾನ ಮಾಡ್ತಾನೆ ಹಾಗೂ ಆ ಡಾಲ್ ಮಾತನಾಡುತ್ತಿಲ್ಲ ಆಕೆಯೇ ಮಾತನಾಡುತ್ತಾ ನಮ್ಮನ್ನೆಲ್ಲ ಚೀಟ್ ಮಾಡುತ್ತಿದ್ದಾಳೆ ಎಂದು ಹೇಳ್ತಾನೆ ಆದರೂ ಮ್ಯಾರಿಷಾ ಶೋ ಅನ್ನು ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡ್ತಾಳೆ ಹಾಗೆಯೇ ಅವಳು ಆ ಹುಡುಗನನ್ನು ತುಂಬಾ ಕೋಪದಿಂದ ನೋಡ್ತಾಳೆ ಈ ಶೋ ಆದ ಕೆಲ ದಿನಗಳಲ್ಲಿಯೇ ಅವಮಾನ ಮಾಡಿದ ಆ ಮೈಕಲ್ ಆಶನ್ ಎಂಬ ಹುಡುಗ ನಿಗೂಢವಾಗಿ ಕಣ್ಮರಿಯಾಗಿ ಹೋಗ್ತಾನೆ ಈ ಊರಿನ ಜನರೆಲ್ಲ ಈ ಮ್ಯಾರಿಷಾಳೆ ಆ ಹುಡುಗನಿಗೆ ಏನೋ ಮಾಡಿರಬೇಕೆಂದು ಮಾತನಾಡಿಕೊಳ್ತಾರೆ ಕೆಲ ದಿನಗಳ ನಂತರ ಅವಳು ಕೂಡ ಕೊಲೆಯಾಗಿ ಹೋಗ್ತಾಳೆ ಅವಳ ಶವ ನಮ್ಮ ತಂದೆಗೇನೆ ಶವ ಪರೀಕ್ಷೆಗೆಂದು ಬಂದಿತು ಹಾಗೂ ಅವಳ ಕೋರಿಕೆಯ ಲೆಟರ್ ಕೂಡ ಇತ್ತು
ಅದರಲ್ಲೇನಿತ್ತೆಂದರೆ ನನ್ನನ್ನು ಹೋತು ಹಾಕುವ ಜಾಗದಲ್ಲೇ ನನ್ನ ಪ್ರೀತಿಯ ನಾನು ತಯಾರು ಮಾಡಿರುವ 101 ಗೊಂಬೆಗಳನ್ನು ಸಮಾಧಿ ಮಾಡಬೇಕು ಹಾಗೂ ನನ್ನನ್ನು ಗೊಂಬೆಯ ರೀತಿಯ ಅಲಂಕಾರ ಮಾಡಿ ನನ್ನನ್ನು ಸಮಾಧಿ ಮಾಡಬೇಕೆಂಬ ಅಂತಿಮ ಕೋರಿಕೆ ಇರುತ್ತದೆ ಅದರ ಹಾಗೆಯೇ ಹೆನ್ರಿಯ ತಂದೆ ಅವಳ ಶವ ರೆಡಿ ಮಾಡಬೇಕಾದರೆ ಅಲ್ಲಿಗೆ ಬಂದ ಚಿಕ್ಕ ವಯಸ್ಸಿನ ಹೆನ್ರಿ ಅದನ್ನು ನೋಡಲು ಹೋಗಿ ಆ ಶವವನ್ನು ಕೆಳಗೆ ಬೀಳಿಸಿ ಬಿಡುತ್ತಾನೆ ಆಗ ಆ ಶವವನ್ನು ನೋಡಿದ ಹೆನ್ರಿ ಭಯದಿಂದಲಿರುವಾಗ ಅವನಿಗೆ ಮೇರಿ ಶಾಳಾ ಗೋಸ್ಟ್ ಕಾಣುತ್ತದೆ ಅದರ ಭಯಾನಕ ಗೊಂಬೆಯ ರೂಪ ನೋಡಿದ ಹೆನ್ರಿ ಕಿರುಚದೆ ಬಾಯಿಯನ್ನು ಮುಚ್ಚಿಕೊಂಡಿರುವಾಗ ಅಲ್ಲಿಗೆ ಹೆನ್ರಿಯ ತಂದೆ ಬರ್ತಾನೆ ಹಾಗೂ ಆ ಶವ ನಾರ್ಮಲ್ ಸ್ಥಿತಿಯಲ್ಲೇ ಬಿದ್ದಿರುತ್ತದೆ ಆಗ ಹೆನ್ರಿ ಮತ್ತೊಂದು ವಿಷಯ ಹೇಳ್ತಾನೆ ಅದೇನೆಂದರೆ ಮ್ಯಾರಿ ಶಾಳನ್ನು ಸಮಾಧಿ ಮಾಡಿದ ದಿನದಿಂದ ಈ ಊರಿನ ಹಲವಾರು ಜನ ನಿನ್ನ ಹೆಂಡತಿ ಸತ್ತಿರುವ ಹಾಗೆಯೇ ಸತ್ತು ಹೋದರು ಎಂದು ಹೇಳಿ ಅವರು ಸತ್ತಿರುವ ರೀತಿಯ ಫೋಟೋ ಕೊಡ್ತಾನೆ ಅದನ್ನು ನೋಡಿದ ಜೇಮಿ ಹೆದರಿಕೊಳ್ಳುವಾಗ ಹೆನ್ರಿ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ ಈ ಮ್ಯಾರಿಷ ಕಿರು ಚಾಡುವವರನ್ನು ಮಾತ್ರ ನಾಲಿಗೆ ಕಿತ್ತು ಹಾಕಿ ಕೊಂದು ಹಾಕುವುದು ಯಾರು ಕಿರುಚುವುದಿಲ್ಲವೋ ಅವರನ್ನು ಮ್ಯಾರಿಷ ಸಾಯಿಸಲು ಆಗುವುದಿಲ್ಲ ಹಾಗಾಗಿ ಕನಸಿನಲ್ಲಿಯೂ ಅವಳನ್ನು ಕಂಡರೆ ಕಿರುಚ ಬೇಡ ಎಂದು ಹೇಳ್ತಾನೆ ಈ ವಿಷಯ ಎಲ್ಲ ತಿಳಿದರೂ ಜೇಮಿಗೆ ತನ್ನ ಹೆಂಡತಿಯ ಸಾವಿನ ಕಾರಣ ತಿಳಿಯುವುದಿಲ್ಲ ಅದನ್ನು ತಿಳಿದುಕೊಳ್ಳಬೇಕೆಂದು ಜೇಮಿ ಆ ಗೊಂಬೆಯನ್ನು ಅಲ್ಲಿಯೇ ಬಿಟ್ಟು ಆ ಥಿಯೇಟರ್ಗೆ ಹೋಗ್ತಾನೆ ನಂತರ ಥಿಯೇಟರ್ನ ಒಳಗೋದ ಜೇಮಿ ಹಾಳಾಗಿರುವ ಆ ಜಾಗವನ್ನು ನೋಡಿ ಅಲ್ಲಿಯೇ ಇರುವ ಮತ್ತೊಂದು ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಮ್ಯಾರಿಷ ಗೊಂಬೆಗಳನ್ನು ತಯಾರು ಮಾಡಲು ಯೂಸ್ ಮಾಡುತ್ತಿದ್ದ ಬುಕ್ ಸಿಗುತ್ತದೆ ಅದರಲ್ಲಿ ಮ್ಯಾರಿಷ ಒಂದು ಪರ್ಫೆಕ್ಟ್ ಡಾಲ್ ಮಾಡಲು ಪ್ರಯತ್ನ ಪಡುತ್ತಿದ್ದಳು ಎಂದು ನಮಗೆ ತಿಳಿಯುತ್ತದೆ ಹಾಗೆಯೇ ಅದರಲ್ಲಿ ಜೇಮಿಗೆ ಮಿಸ್ ಆಗಿದ್ದ ಮೈಕಲ್ ಆಶನ್ನ ಫೋಟೋ ಕಾಣುತ್ತದೆ ಸ್ನೇಹಿತರೆ ಈತನೇ ಮ್ಯಾರಿಷಾನ ಗೊಂಬೆಗೆ ಅವಮಾನ ಮಾಡಿದ್ದು ಹೀಗೆ ನೋಡುವಾಗ ಜೇಮಿಗೆ ಮಿರರ್ನಲ್ಲಿ ಮ್ಯಾರಿಷಾನ ಗೋಸ್ಟ್ ಕಾಣುತ್ತದೆ ಆಗ ಜೇಮಿ ಇಲ್ಲಿರುವುದು ಸೇಫ್ ಅಲ್ಲ ಎಂದು ಅಲ್ಲಿಂದ ಹೊರಬರ್ತಾನೆ ಇತ್ತ ಹೆನ್ರಿ ಆ ಗೊಂಬೆಯನ್ನು ತನ್ನ ಕೆಲಸದ ರೂಮ್ಗೆ ತೆಗೆದುಕೊಂಡು ಹೋಗ್ತಾನೆ ಆಗ ಆ ಗೊಂಬೆ ಕಣ್ಣನ್ನು ಮೂವ್ ಮಾಡಿದಾಗ ಹೆನ್ರಿಗೆ ತನ್ನ ಹೆಂಡತಿಯ ಅಳುತ್ತಿರುವ ಧ್ವನಿ ಒಂದು ಸೀಕ್ರೆಟ್ ರೂಮ್ನಿಂದ ಬರುತ್ತಿರುವಂತೆ ಕೇಳುತ್ತದೆ ಆಗ ಹೆನ್ರಿ ಅದರ ಒಳಗೆ ಚೆಕ್ ಮಾಡಲು ಹೋದಾಗ ಅದರ ಡೋರ್ ಕ್ಲೋಸ್ ಆಗಿ ಲಾಕ್ ಆಗಿ ಹೋಗುತ್ತದೆ ಆಗ ಅತಿಯಾಗಿ ಹೆನ್ರಿ ಹೆದರುವಾಗ ಅವನ ಎದುರಿಗೆ ಮ್ಯಾರಿ ಶಾಳ ಭಯಾನಕ ಮುಖ ಬರುತ್ತದೆ ಅದನ್ನು ಕಂಡ ಹೆನ್ರಿ ಭಯ ತಾಳಲಾರದೆ ಜೋರಾಗಿ ಕಿರುಚಿ ಬಿಡ್ತಾನೆ ಕಿರುಚಿದ ಕೂಡಲೇ ಸುಮ್ಮನಾಗಿಸಲು ಮ್ಯಾರಿಷಾ ಅವನ ನಾಲಿಗೆಯನ್ನು ಕಿತ್ತು ಹಾಕಿ ಕೊಂದು ಹಾಕುತ್ತದೆ ಸ್ನೇಹಿತರೆ ಈ ಮ್ಯಾರಿಷಾ ಜನರನ್ನು ಕೊಲ್ಲುವುದು ಮಾತ್ರವಲ್ಲದೆ ಅವರ ಧ್ವನಿಯನ್ನು ಕಲೆಕ್ಟ್ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ ಇತ್ತ ಜೇಮಿ ತನ್ನ ತಂದೆಯ ಬಳಿ ಹೋಗಿ ಯಾರು ಈ ಮೈಕಲ್ ಆಶನ್ ಅವನಿಗೂ ನಮ್ಮ ಫ್ಯಾಮಿಲಿಗೂ ಏನು ಸಂಬಂಧ ಅವನು ಮಾಡಿದ ತಪ್ಪಿಗೆ ಮ್ಯಾರಿಷಾ ನಮಗೇಕೆ ತೊಂದರೆ ಕೊಡುತ್ತಿದೆ ಎಂದು ಕೇಳಿದಾಗ ಜೇಮಿಯ ತಂದೆ ಅವನಿಗೆ ಹೀಗೆ ಹೇಳ್ತಾನೆ ಮೈಕಲ್ ಆಶನ್ ನಿನ್ನ ಚಿಕ್ಕಪ್ಪ ಅವನು ಚಿಕ್ಕವನಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಹೋದ ಅವನನ್ನು ಮ್ಯಾರಿಷಾಳೆ ಕೊಂದಿದ್ದಾಳು ಎಂದುಕೊಂಡ ನಮ್ಮ ಫ್ಯಾಮಿಲಿಯವರು ಅವಳ ಮೇಲೆ ದಾಳಿ ಮಾಡಲು ಹೊರಟರು ಅವಳು ಕಿರುಚ ಬಾರದೆಂದು ಅವಳ ನಾಲಿಗೆಯನ್ನು ಕತ್ತರಿಸಿ ಕೊಂದು ಹಾಕಿದರು ಆ ರೀತಿ ಸತ್ತ ಮ್ಯಾರಿಷಾಳ ಪ್ರೇತಾತ್ಮ ತನ್ನನ್ನು ಕೊಂದ ಎಲ್ಲರನ್ನು ಭೀಕರವಾಗಿ ಬಲಿ ತೆಗೆದುಕೊಳ್ಳಲು ಮುಂದಾಗಿತು ಆಶನ್ ನಮ್ಮ ವಂಶದವನಾಗಿರುವುದರಿಂದ ಆ ಪ್ರೇತಾತ್ಮ ನಮ್ಮ ವಂಶದ ಎಲ್ಲರನ್ನು ಕೊಲ್ಲಲು ಮುಂದಾಗಿತು ಮೊದಲು ಅವಳನ್ನು ಕೊಂದವರನ್ನು ಕೊಂದು ನಂತರ ಅವರ ಪತ್ನಿಯರು ಅದರ ನಂತರ ಅವರ ಮಕ್ಕಳು ಈಗ ಅವರಿಗೆ ಹುಟ್ಟುವ ಮಕ್ಕಳನ್ನು ಸಾಯಿಸುತ್ತಾ ಬರುತ್ತಿದೆ ಹಾಗೂ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಿದೆ ಎಂದು ಹೇಳ್ತಾನೆ ಆಗ ಜೇಮಿ ಸರಿ ಲೀಸಾಳನ್ನಿಕೆ ಕೊಂದಿತು ಎಂದು ಕೇಳಿದಾಗ ಅದಕ್ಕೆ ಅವನಿಂದ ಯಾವುದೇ ಉತ್ತರ ಸಿಗುವುದಿಲ್ಲ ಆಗ ಜೇಮಿ ನಾನು ಅದನ್ನು ತಿಳಿದುಕೊಳ್ಳುವೆ ಹಾಗೂ ಇದನ್ನು ಸ್ಟಾಪ್ ಮಾಡುವೆ ಎಂದು ಅಲ್ಲಿಂದ ಹೋಗಲು ನೋಡಿದಾಗ ಅಲ್ಲಿಗೆ ಲಿಪ್ಟನ್ ಬರ್ತಾನೆ ಬಂದ ಅವನು ನಿಮ್ಮನ್ನು ವಿಚಾರಣೆ ಮಾಡಬೇಕು ಎಂದು ಅರೆಸ್ಟ್ ಮಾಡಲು ಮುಂದಾದಾಗ ಜೇಮಿಗೆ ಹೆನ್ರಿ ಕಾಲ್ ಮಾಡ್ತಾನೆ ಸ್ನೇಹಿತರೆ ಹೆನ್ರಿ ಸತ್ತಿದ್ದರು ಅವನಿಂದ ಕಾಲ್ ಬರುತ್ತಿದೆ ಎಂದರೆ ಕಾಲ್ ಮಾಡಿರುವುದು ಮೇರಿ ಶಾನಿ ಇರಬಹುದೆಂದು ನಮಗೆ ಅನ್ನಿಸುತ್ತದೆ ಆಗ ಹೆನ್ರಿಯ ಧ್ವನಿಯಲ್ಲಿ ಜೇಮಿಗೆ ಹೀಗೆ ಹೇಳುತ್ತದೆ ಜೇಮಿ ಥಿಯೇಟರ್ನಲ್ಲಿ ಒಂದು ಮಾರ್ಗವಿದೆ ಅಲ್ಲಿಗೆ ನೀನು ಬಂದರೆ ನಿನಗೆ ಲೀಸಾಳನ್ನು ಯಾಕೆ ಮೇರಿ ಕೊಂದಳು ಎಂದು ಉತ್ತರ ಸಿಗುತ್ತದೆ ಎಂದು ಹೇಳುತ್ತದೆ ಈ ಮಾತನ್ನು ನಂಬಿದ ಜೇಮಿ ಲಿಪ್ಟನ್ ಅನ್ನು ತಳ್ಳಿ ಥಿಯೇಟರ್ನ ಬಳಿ ಹೋಗ್ತಾನೆ
ಹಾಗೆ ಅವನನ್ನು ಚೇಸ್ ಮಾಡಿಕೊಂಡು ಲಿಪ್ಟನ್ ಕೂಡ ಹೊರಡುತ್ತಾನೆ ಹೀಗೆ ಅವರಿಬ್ಬರು ಥಿಯೇಟರ್ ಗೆ ಬಂದಾಗ ಲಿಪ್ಟನ್ ಶಾಟ್ ಗನ್ ಅನ್ನು ತೆಗೆದುಕೊಳ್ಳುತ್ತಾನೆ ಆಗ ಲಿಪ್ಟನ್ ಗೆ ಜೇಮಿ ಸಿಕ್ಕಿದ ಕೂಡಲೇ ಅವರಿಗೆ ಒಂದು ಧ್ವನಿ ಕೇಳುತ್ತದೆ ಹಾಗೆ ಜೇಮಿಗೆ ಒಂದು ಸೀಕ್ರೆಟ್ ಮಾರ್ಗ ಕಂಡು ಅದರ ಒಳಗೆ ಇಬ್ಬರು ಹೋಗುತ್ತಾರೆ ಆಗ ಲಿಪ್ಟನ್ ಇಲ್ಲಿಂದ ಹೋಗೋಣವೆಂದಾಗ ಜೇಮಿ ಲೀಸಾಳನ್ನು ಕೊಂದಿದ್ದು ಯಾರೆಂದು ತಿಳಿದುಕೊಳ್ಳಬೇಕೆಂದರೆ ನಾವಿಲ್ಲಿಯೇ ಇರಬೇಕೆಂದು ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ ಆ ಜಾಗ ಯಾವುದೆಂದರೆ ಮೇರಿ ಶಾ ಗೊಂಬೆಗಳನ್ನು ತಯಾರು ಮಾಡುತ್ತಿದ್ದ ಜಾಗವಾಗಿದೆ ಹಾಗೆಯೇ ಅವರಿಗೆ ಮೇರಿ ಶಾ ತಯಾರು ಮಾಡುತ್ತಿದ್ದ 101 ಗೊಂಬೆಗಳು ಕಾಣುತ್ತವೆ ಆಗ ಜೇಮಿ ನಾನು ಕೇಳಿದ ಪ್ರಕಾರ ಈ ಗೊಂಬೆಗಳನ್ನು ಮೇರಿ ಶಾ ಜೊತೆಯೇ ಹೋತು ಹಾಕಿದ್ದರು ಆದರೆ ಈ ಗೊಂಬೆಗಳನ್ನು ಪುನಃ ಇಲ್ಲಿಗೆ ತಂದಿರುವುದು ಯಾರು ಎಂದು ನೋಡುವಾಗ ಅವರಿಗೆ ಮತ್ತೊಂದು ಗೊಂಬೆ ಕಾಣುತ್ತದೆ ಅದರ ಹತ್ತಿರ ಹೋದಾಗ ತಿಳಿಯುತ್ತದೆ ಅದು ಗೊಂಬೆಯಲ್ಲ ಮಿಸ್ ಆಗಿದ್ದ ಮೈಕಲ್ ಆಶನ್ನ ದೇಹವೆಂದು ಅದನ್ನು ಮೇರಿ ಶಾ ಗೊಂಬೆ ಮಾಡಿದ್ದಾಳೆ ಎಂದು ತಿಳಿದುಕೊಳ್ತಾರೆ ಆಗ ಎಲ್ಲ ಗೊಂಬೆಗಳು ಒಂದು ಕಡೆ ತಿರುಗುತ್ತವೆ ಅದೇ ಜಾಗದ ಬಳಿ ಅವರು ನೋಡಿದಾಗ ಅವರಿಗೆ ಮತ್ತೊಂದು ಗೊಂಬೆ ಕಾಣುತ್ತದೆ ಅದು ಮಾತನಾಡಿದಾಗ ಹೆದರಿದ ಅವರು ಲೀಸಾಳನ್ನು ಯಾಕೆ ಕೊಂದೆ ಎಂದು ಜೇಮಿ ಕೇಳ್ತಾನೆ ಆಗ ಆ ಗೊಂಬೆಯಲ್ಲಿರುವ ಮೇರಿ ಶಾ ಹೇಳುವುದೇನೆಂದರೆ ನೀನು ಆಶನ್ನ ಫ್ಯಾಮಿಲಿಯ ಕೊನೆಯವನಲ್ಲ ನಿನಗಿಂತ ಕೊನೆಯವನು ನಿನ್ನ ಮಗ ಅವನು ಲೀಸಾಳ ಹೊಟ್ಟೆಯಲ್ಲಿದ್ದ ಆದ್ದರಿಂದ ಅವಳನ್ನು ಕೊಂದೆ ಎಂದು ಹೇಳುತ್ತದೆ ಆಗ ಜೇಮಿಗೆ ಲೀಸಾ ಪ್ರೆಗ್ನೆಂಟ್ ಆಗಿದ್ದಳ ಎಂಬ ವಿಷಯ ತಿಳಿದು ತುಂಬಾ ನೊಂದುಕೊಳ್ತಾನೆ ಹಾಗೂ ಅವರಿಗೆ ಲೀಸಾಳ ಸಾವಿನ ಕಾರಣ ತಿಳಿಯುತ್ತದೆ ಆಗ ಆ ಗೊಂಬೆಯನ್ನು ಮೇರಿ ಶಾ ತನ್ನ ಕೈಗಳಿಂದ ಹಿಡಿದಾಗ ಅವರು ಹೆದರಿಕೊಳ್ತಾರೆ ಆಗ ಜೇಮಿ ಹೇಳ್ತಾನೆ ಲಿಪ್ಟನ್ ಹೆದರಿ ಕಿರುಚಬೇಡ ನೀನೇನಾದರೂ ಕಿರುಚಿದರೆ ಮೇರಿ ಶಾ ಲೀಸಾಳನ್ನು ಕೊಂದ ರೀತಿಯೇ ನಿನ್ನನ್ನು ಕೊಲ್ಲುತ್ತಾಳು ಎಂದು ಹೇಳ್ತಾನೆ ಆಗ ಲಿಪ್ಟನ್ ತನ್ನ ಶಾರ್ಟ್ ಗನ್ನಿಂದ ಅಲ್ಲಿರುವ ಎಲ್ಲ ಗೊಂಬೆಗಳಿಗೂ ಶೂಟ್ ಮಾಡ್ತಾನೆ ಮೇರಿ ಶಾ ಗೊಂಬೆಗಳಲ್ಲಿಯೇ ವಾಸ ಮಾಡುವುದು ಎಂದು ತಿಳಿದಿದ್ದ ಜೇಮಿ ತಂದಿದ್ದ ಲ್ಯಾಂಪ್ನಿಂದ ಅದಕ್ಕೆ ಬೆಂಕಿ ಹಚ್ಚಿ ಎಲ್ಲ ಗೊಂಬೆಗಳು ಬೂದಿ ಆಗುವ ಹಾಗೆ ಮಾಡ್ತಾನೆ ನಂತರ ಅವರಿಬ್ಬರು ಅಲ್ಲಿಂದ ಓಡಿ ಹೋಗಲು ನೋಡಿದಾಗ ಅವರಿಬ್ಬರು ಆಯ ತಪ್ಪಿ ಕೆಳಗೆ ಬೀಳ್ತಾರೆ ಹೀಗೆ ಲಿಪ್ಟನ್ ಕಿರುಚುತ್ತಾ ಕೆಳಗೆ ಬಿದ್ದ ಕಾರಣ ಮೇರಿ ಶಾಯಿಂದ ಭೀಕರವಾಗಿ ಬಲಿಯಾಗ್ತಾನೆ ಇತ್ತ ಅಲ್ಲಿಯೇ ನೇತಾಡುತ್ತಿದ್ದ ಜೇಮಿ ಬಳಿ ಬಂದ ಮೇರಿ ಶಾ ಅವನಿಗೆ ತನ್ನ ವಿಕಾರ ರೂಪದಿಂದ ಹೆದರಿಸ್ತಾಳೆ ಅದರಿಂದ ಹೆದರಿದ ಜೇಮಿ ಬಾಯಿಯನ್ನು ಮುಚ್ಚಿಕೊಂಡು ಕಿರುಚದೆ ಕೆಳಗಿರುವ ನೀರಿಗೆ ಬೀಳ್ತಾನೆ ನಂತರ ಅಲ್ಲಿಂದ ತನ್ನ ಕಾರ್ನ ಬಳಿ ಬರ್ತಾನೆ ಆಗ ಜೇಮಿಗೆ ತಿಳಿಯುತ್ತದೆ ಎಲ್ಲ ಗೊಂಬೆಗಳು ಸುಟ್ಟು ಹೋದವು ಆದರೆ ಬಿಲ್ಲಿಗೊಂಬೆ ಮಾತ್ರ ಹೆನ್ರಿಯ ಮನೆಯಲ್ಲಿದೆ ಎಂದು ತಿಳಿದು ಅಲ್ಲಿಗೆ ಹೋಗ್ತಾನೆ ಹೋಗಿ ನೋಡಿದರೆ ಹೆನ್ರಿ ಮೇರಿ ಶಾ ಇಂದ ಸತ್ತಿರುವುದು ತಿಳಿದು ನೊಂದುಕೊಳ್ತಾನೆ ಆಗ ಜೇಮಿ ಬಿಲ್ಲಿ ಡಾಲ್ ಎಲ್ಲಿ ಎಂದು ಮ್ಯಾರಿಯಲ್ಗೆ ಕೇಳಿದಾಗ ಅವಳು ಹೇಳ್ತಾಳೆ ಅದನ್ನು ನಿಮ್ಮ ತಂದೆಯೇ ತೆಗೆದುಕೊಂಡು ಹೋದರು ಎಂದು ಆಗ ಜೇಮಿ ಅವರಿಗೆ ಸ್ಟ್ರೋಕ್ ಆಗಿ ನಡೆಯಲು ಆಗುವುದಿಲ್ಲವಲ್ಲ ಅವರಿಗೆ ಬಂದು ಅದನ್ನು ತೆಗೆದುಕೊಂಡು ಹೋಗಲು ಸಾಧ್ಯ ಎಂದು ಯೋಚನೆ ಮಾಡುತ್ತಾ ತನ್ನ ತಂದೆಯ ಮನೆಗೆ ಹೋಗ್ತಾನೆ ಹೋದ ಅವನಿಗೆ ಆ ಬಿಲ್ಲಿ ಡಾಲ್ ಸಿಗುತ್ತದೆ ಸಿಕ್ಕ ಕೂಡಲೇ ಬಂದ ಮೇರಿ ಶಾ ಇವಿಲ್ ಅವನ ಮೇಲೆ ಅಟ್ಯಾಕ್ ಮಾಡಲು ಬರುತ್ತದೆ ಆಗ ಜೇಮಿ ಉಳಿದಿದ್ದ ಆ ಬಿಲ್ಲಿ ಡಾಲ್ ಅನ್ನು ಬೆಂಕಿಗೆ ಹಾಕಿಬಿಡುತ್ತಾನೆ ಆಗ ಮೇರಿ ಶಾ ಇವಿಲ್ ಮಾಯವಾಗಿ ಹೋಗುತ್ತದೆ ಆಗ ಜೇಮಿಗೆ ತನ್ನ ತಂದೆ ಕಾಣ್ತಾನೆ ಅವನ ಬಳಿ ಹೋದಾಗ ತಿಳಿಯುತ್ತದೆ ಆತ ಸತ್ತು ಹೋಗಿದ್ದಾನೆ ಎಂದು ಆಗ ಅವನ ಬೆನ್ನನ್ನು ನೋಡಿದ ಜೇಮಿಗೆ ಶಾಕ್ ಆಗುತ್ತದೆ ಏಕೆಂದರೆ ಮೇರಿ ಶಾ ಗೊಂಬೆಗಳನ್ನು ಕಂಟ್ರೋಲ್ ಮಾಡುವ ರೀತಿಯೇ ಜೇಮಿಯ ತಂದೆಯ ಶವವನ್ನು ಕಂಟ್ರೋಲ್ ಮಾಡುತ್ತಿದ್ದಳು ಎಂದು ತಿಳಿದುಕೊಳ್ತಾನೆ ಆ ರೀತಿ ಕಂಟ್ರೋಲ್ ಮಾಡುತ್ತಿದ್ದದ್ದು ಬೇರಾರು ಅಲ್ಲ ಅದು ಏಲಾಳ ರೂಪದಲ್ಲಿದ್ದ ಮೇರಿ ಶಾ ಸ್ನೇಹಿತರೆ ಜೇಮಿಯ ತಂದೆಯನ್ನು ಕೊಂದು ಅವನ ಧ್ವನಿಯನ್ನು ಮೇರಿ ಶಾ ಕಲೆಕ್ಟ್ ಮಾಡಿಕೊಂಡಿರ್ತಾಳೆ ಆ ಧ್ವನಿಯನ್ನು ಯೂಸ್ ಮಾಡಿಕೊಂಡು ಗೊಂಬೆಗಳ ಜೊತೆ ಮಾತನಾಡುವಂತೆ ಅವನ ತಂದೆಯನ್ನು ಕಂಟ್ರೋಲ್ ಮಾಡುತ್ತಿರುತ್ತಾಳೆ ಅದ್ಯಾವ ರೀತಿ ಎಂದರೆ ಆಗ ಈ ವಿಷಯ ತಿಳಿದ ಜೇಮಿ ಹಿಂದೆ ತಿರುಗಿದಾಗ ಏಲಾ ನಿಂತಿರ್ತಾಳೆ ಹೀಗೆ ನೋಡುತ್ತಿದ್ದಂತೆ ಅವಳು ಮೇರಿ ಶಾ ಆಗಿ ಎವೆಲ್ ರೂಪತಾಳೆ ಜೇಮಿಯನ್ನು ಕೂಡ ಬಲಿ ತೆಗೆದುಕೊಳ್ತಾಳೆ ಹೀಗೆ ಮೇರಿ ಶಾ ಮೈಕಲ್ ಆಶನ್ನ ವಂಶದವರನ್ನೆಲ್ಲ ಕೊಂದು ತನ್ನ ಸೇಡನ್ನು ತೀರಿಸಿಕೊಳ್ತಾಳೆ
ನಂತರ ಮೂವಿಯ ಕ್ರೆಡಿಟ್ ಸೀನ್ನಲ್ಲಿ ಜೇಮಿ ಸೇರಿ ಎಲ್ಲರೂ ಗೊಂಬೆಗಳಾಗಿರುವ ಫೋಟೋ ನೋಡ್ತೀವಿ. ಅಲ್ಲಿಗೆ ಡೆಡ್ ಸೈಲೆನ್ಸ್ ಮೂವಿ ಎಂಡ್ ಆಗುತ್ತದೆ.